जय श्री राम मक्कळे, इवत्तिन तरगतियल्लि नावु संख्येगळु 11 20 वरेगे नावु तिळिदुकोळ्ळलिक्किदे। ईग ई अध्ययनदल्लि नावु कलियबेकादंतद्दु 11 20 वरेगिन संख्येगळन्नु बरेयुवुदु। ईग बरेयुव रीतियन्नु ईगागले नीवु 1 10 वरेगे कलितुकोंडिद्दीरि, हौदल्वा? ईग अदरल्लि कूड हिंदिन मुंदिन संख्येल्ल नीवु तिळ्कोंडिद्दीरि। ईग ई ಅಭ್ಯಾಸದಲ್ಲಿ ನೀವು ಈ ಪಾಠದಲ್ಲಿ ಹಿಂದಿನ ಮುಂದಿನ ಮಧ್ಯದ ಸಂಖ್ಯೆಯನ್ನು ಗುರುತಿಸುವಂತದ್ದು ಬರೆಯುವಂತ ಬಗ್ಗೆ ನೀವು ತಿಳಿದುಕೊಳ್ಳಕ್ಕಿದೆ। ಅಂದ್ರೆ 11 ರಿಂದ 20 ರವರೆಗಿನ ಸಂಖ್ಯೆಗಳಲ್ಲಿ ಹಿಂದಿನದ್ದು ಮುಂದಿನ ಹಾಗೂ ಮಧ್ಯದ ಸಂಖ್ಯೆಯನ್ನು ಗುರುತಿಸುವುದು ಹಾಗೂ ಬರೆಯುವುದನ್ನು ತಿಳಿದುಕೊಳ್ಳಕ್ಕಿದೆ ಮಕ್ಕಳೇ। ಈಗ ಇಲ್ಲಿ ಪುಟ ಸಂಖ್ಯೆ 104 ರಲ್ಲಿ 11 12 ಕೊಟ್ಟಿದ್ದಾರೆ। ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚಿತ್ರ ಇದೆ, ಕ್ಯಾರೆಟಿನ ಚಿತ್ರ ಇದೆ, ಎಣಿಸುವನ ಸರಿ 1 2 3 4 5 6 7 8 9 10 11 ಈಗ ಮೊದಲಿಗೆ ನಾವು ಎಲ್ಲಾ ವಸ್ತುಗಳನ್ನು ಎಣಿಸಿ ಸಂಖ್ಯೆಯಲ್ಲಿ ಬರೆಯುವುದು। ನೋಡಿ ಇಲ್ಲಿ ಚುಕ್ಕಿಗಳನ್ನು ಕೊಟ್ಟಿದ್ದಾರೆ, ನೀವು ಇದೇ ಈ ಚುಕ್ಕಿಯನ್ನು ನಿಧಾನಕ್ಕೆ ಹಾಗೆ ಸೇರಿಸುತ್ತಾ ಹೋಗಬೇಕು। ಅದೇ ರೀತಿ ಎಲ್ಲಾ ಚೌಕಗಳಲ್ಲಿ 11 ಅನ್ನು ಇಲ್ಲಿ ಕೊನೆಯವರೆಗೆ ಬರಿಬೇಕು। ನೋಡಿ 11 1 1 11 10 1 11 ಆಗ್ತದೆ, ಹೌದಲ್ವಾ? 11 ಬರಿವ ರೀತಿ ಸರಿ। ಎರಡನೇ ಚಿತ್ರ ನೋಡಿ, ಎಣಿಸುವ ನಾವಿಲ್ಲಿ ವಸ್ತುವನ್ನು 1 2 3 4 5 6 7 8 9 10 11 12 ಎಷ್ಟು ಈರುಳ್ಳಿಗಳಿವೆ? ಎಷ್ಟಿದೆ? 12। ಮೊದಲಿಗೆ ಈ ಚುಕ್ಕಿಯನ್ನು ಸೇರಿಸಿ। ನಿಮಗೆ ನಾನು ಹೇಳಿದ್ದೆ, ಕೆಲವರಿಗೆ ಈ ರೀತಿ ಎರಡು ಬರಲಿಕ್ಕೆ ಕಷ್ಟ ಆಗುವವರು ಈ ರೀತಿ ಕೂಡ ಬರಿಬಹುದು। ಹೀಗೆ 2 12 ಇದೆ, ಕೊನೆಯವರೆಗೆ 12 ಅನ್ನು ಬರಿಬೇಕು ಮಕ್ಕಳೇ। ಇನ್ನು ಮುಂದಿನ ಪುಟಕ್ಕೆ ಹೋಗುವ, ಇಲ್ಲಿ ಮಾವಿನ ಕಾಯಿಯ ಚಿತ್ರವನ್ನು ಕೊಟ್ಟಿದ್ದಾರೆ, ಎಣಿಸುವನ 1 2 3 4 5 6 7 8 9 10 11 12 13 ಮೊದಲಿಗೆ ಈ ಚುಕ್ಕಿಯನ್ನು ಸೇರಿಸಿಕೊಳ್ಳುವ। ಅದೇ ರೀತಿ ಎಲ್ಲಾ ಚೌಕಗಳಲ್ಲಿ ನೀವು 13 ಅನ್ನು ಬರಿಬೇಕು। ಮುಂದಕ್ಕೆ ಹೋಗುವ, ಕುರ್ಚಿಯ ಚಿತ್ರ ಇದೆ, ಚೇರ್ ಇದು, ಹೌದಲ್ವಾ? ಎಷ್ಟಿದೆ ಎಣಿಸುವ? 1 2 3 4 5 6 7 8 9 10 11 12 13 14 ನೀವು ಕೂಡ ನನ್ನ ಹಾಗೆ ಬಾಯಲ್ಲಿ ಹೇಳಿಕೊಂಡು ಬರಿಬೇಕು। 14 ನೋಡಿ 14 ಇದನ್ನು ಕೂಡ ಈ ರೀತಿ ಬರಿಬಹುದು, 4 ಅನ್ನು 14 ಬಾಯಲ್ಲಿ ಹೇಳಿಕೊಂಡು ಬರಿಬೇಕು ಮಕ್ಕಳೇ। ಮುಂದಿನ ಪುಟ, ಬ್ಯಾಟಿನ ಚಿತ್ರ ಕೊಟ್ಟಿದ್ದಾರೆ, ಹೌದಲ್ವಾ? ಲೆಕ್ಕ ಮಾಡಿ, ಜೋರಾಗಿ ಹೇಳಿ, ವೆರಿ ಗುಡ್। 1 2 3 4 5 6 7 8 9 10 11 12 13 14 15 15 ಅನ್ನು ಬರೆಯುವಾಗ ಚೆನ್ನಾಗಿ ಬರೆಯಬೇಕು। 5 ಅನ್ನು ನೋಡಿ ಈ ರೀತಿ 1 5 15 1 5 15 ಇನ್ನು ಬಾಲಿನ ಚಿತ್ರ ಇದೆ, ಬ್ಯಾಟ್ ಆಯ್ತು, ಬಾಲ್ ನೋಡಿ 1 2 3 4 5 6 7 8 9 10 11 12 13 14 15 16 16 ನೋಡಿ ಇಲ್ಲಿ ಬರಿಬೇಕು 16
ಇನ್ನು ಮುಂದಿನ ಪುಟ ಪುಸ್ತಕಗಳು ಹೌದಲ್ವಾ ನೋಡಿ 1 2 3 4 5 6 7 8 9 10 11 12 13 14 15 16 17 ಎಷ್ಟಿದೆ 17 ಎಲ್ಲ ಚೌಕಗಳನ್ನು ನೀವು ತುಂಬಬೇಕು ಮಕ್ಕಳೇ ಇಲ್ಲಿ ನಾನು ಎರಡು ಮಾತ್ರ ಬರೆದಿದ್ದೇನೆ ಇದೆಲ್ಲ ಚೌಕವನ್ನು ನೀವು ತುಂಬಬೇಕಾಗ್ತದೆ 17 ನೋಡಿ ಮುಂದಿನ ಚಿತ್ರ ಕೊಡೆಯದ್ದು ಹೌದಲ್ವಾ ಅಂಬ್ರೆಲ್ಲಾ ಇಲ್ಲಿ ನೋಡಿ ಎಷ್ಟಿದೆ 1 2 3 4 5 6 7 8 9 10 11 12 13 14 15 16 17 18 ಸರಿ ಮುಂದೆ ಚಿತ್ರ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 19 ನೋಡಿ 1 ಬರ್ದು 9 ನೋಡಿ 9 ಬರಿಯುವಾಗ 19 1 ಆಮೇಲೆ 0 1 19 ಇನ್ನು ಕೆಳಗಿನದು ಬುಗರಿಯದ್ದು 1 2 3 4 5 6 7 8 9 10 11 12 13 14 15 16 17 18 19 20 ಎಷ್ಟಿದೆ 20 ನೋಡಿ 20 ಇಲ್ಲಿ 20 ಅಂತ ಹೇಳಿ ಬರೆಯಿರಿ ಸರಿ ಮಕ್ಕಳೇ ಎಲ್ಲ ಚೌಕಗಳನ್ನು ನೀವು ತುಂಬಿಸ್ತಾ ಹೋಗಬೇಕು ಇನ್ನು ಮುಂದಿನ ಪುಟ ನೋಡಿ 109 ಇದೆಲ್ಲವನ್ನು ಒಂದೇ ದಿನ ಮಾಡಬೇಡಿ ಮಕ್ಕಳೇ ಸ್ವಲ್ಪ ಸ್ವಲ್ಪವೇ ಒಂದೊಂದು ಪೇಜನ್ನು ಒಂದೊಂದು ದಿನಕ್ಕೆ ಮಾಡ್ತಾ ಹೋಗಿ ಇನ್ನು ಪುಟ ಸಂಖ್ಯೆ 109 ರಲ್ಲಿ ಸಂಖ್ಯೆಗಳನ್ನು ಓದು ಇಲ್ಲಿ ಸಂಖ್ಯೆಗಳನ್ನು ಬದಿಯಲ್ಲಿ ಕೊಟ್ಟಿದ್ದಾರೆ ಹೌದಲ್ವಾ 11 12 13 14 15 16 17 18 19 20 ಇದೇ ರೀತಿ ನೀವು ಓದಬೇಕಂತೆ ಓದಿ ಸಂಖ್ಯೆಗಳನ್ನು ಓದು ಮತ್ತು ಕೊಟ್ಟಿರುವ ಚೌಕಗಳಲ್ಲಿ ಆ ಸಂಖ್ಯೆಗಳನ್ನು ಬರೆ ಇಲ್ಲಿ ಏನು ಚೌಕದಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆ ಯಾವುದು 11 ಅದನ್ನಿಲ್ಲಿ ಈ ಚೌಕದಲ್ಲಿ ಬರೀತಾ ಹೋಗಬೇಕು ಈಗ 11 ಇಲ್ಲಿ 11 ಅಂತ ಹೇಳಿ ಇದೇ ರೀತಿ ಚೌಕದಲ್ಲಿ ಬರೆಯಿರಿ 11 ಇಲ್ಲಿವರೆಗೆ ಇದರ ನೇರಕ್ಕೆ ಇಲ್ಲಿ 12 ನೋಡಿ ಹೀಗೆ ಇದೇ ರೀತಿ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಯನ್ನು ಓದಿ 12 ಅಂತ ಓದಿ ಇಲ್ಲಿ 12 ಅಂತ ಬರಿತಾ ಹೋಗಬೇಕು ಇಲ್ಲಿ ಒಂದು ಸಲ ಓದೋದಲ್ವಾ ಬರಿತಾ ಹೋಗುವಾಗ ಅದನ್ನು ಬಾಯಲ್ಲಿ ಹೇಳ್ತಾ ಬರೀರಿ ಮಕ್ಕಳೇ ಅದು ನಿಮಗೆ ಚೆನ್ನಾಗಿ ನೆನಪಿನಲ್ಲಿ ಉಳಿತದೆ ಆಮೇಲೆ 1 ರಿಂದ 20 ರವರೆಗಿನ ಸಂಖ್ಯೆಗಳನ್ನು ನೀವು ಅಮ್ಮನಲ್ಲಿ ಉತ್ತಲೇಖನ ಕೊಡ್ಲಿಕ್ಕೆ ಹೇಳಿ ಹೇಗೆ ಅಂತ ಹೇಳಿದ್ರೆ ಅಮ್ಮ 14 ಅಂತ ಹೇಳುವಾಗ ನೀವು ಬರಿಬೇಕು ಅದೇ ರೀತಿ ನೋಡದೆ ಆಯ್ತಾ ಆಮೇಲೆ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಅಕ್ಷರದಲ್ಲೆಲ್ಲ ಸಂಖ್ಯೆಯಲ್ಲಿ ಆಮೇಲೆ 20 20 ಅಂತ ಹೇಳುವಾಗ ನೀವು ನೋಡದೆ ಬರಿಬೇಕು ಆ 2 ಬರೆದು 0 19 19 ಅಂತ ಹೇಳುವಾಗ 1 ಬರೆದು 9 ಈ ರೀತಿ ಅಮ್ಮನಲ್ಲಿ 1 ರಿಂದ 20 ರವರೆಗಿನ ಸಂಖ್ಯೆಗಳ ಉತ್ತಲೇಖನವನ್ನು ಕೊಡ್ಲಿಕ್ಕೆ ನೀವು ಹೇಳಬೇಕು ಇನ್ನು ಚಿತ್ರ ಕಾಣಿಸ್ತಾ ಇದೆ ಮಕ್ಕಳೇ ಪುಟ ಸಂಖ್ಯೆ 110 ರಲ್ಲಿ ಇದೆ ಈ ಚಿತ್ರವನ್ನು ನೋಡು ನೋಡ್ತಾ ಇದ್ದೀರಲ್ವಾ ಹಾಂ ಬಿಟ್ಟು ಹೋದ ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ಇಲಿಯ ಚಿತ್ರ ಇದೆ ಬೆಕ್ಕಣ್ಣ ಏನು ಮಾಡ್ತಾ ಇದ್ದಾನೆ ವಾಲಗವನ್ನು ಊದಿಕೊಂಡು ಹೋಗ್ತಾ ಇದ್ದಾನೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಯಾವುದನ್ನೆಲ್ಲ ಇಲಿಗಳನ್ನೆಲ್ಲ
ತುಂಬಾ ಗೌಜಲ್ಲಿ ಖುಷಿಯಲ್ಲಿ ಇಲಿಗಳು ಓಡತಾ ಹೋಗ್ತಾ ಇದೆ ಹೌದಲ್ವಾ ಇಲ್ಲಿ ಅವುಗಳ ಹೊಟ್ಟೆಯಲ್ಲಿ ಒಂದು ವೃತ್ತವನ್ನು ಹಾಕಿದ್ದಾರೆ ಸಣ್ಣ ರೌಂಡ್ ಕಾಣಿಸ್ತಾ ಇದೆ ಹೌದಲ್ವಾ ನೋಡಿ ಈ ರೌಂಡ್ ಈ ರೌಂಡಿನಲ್ಲಿ ಕೆಲವೊಂದು ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಹೌದಲ್ವಾ ಇಲ್ಲಿ 11 ಇದೆ ಈ ಇಲಿಯ ಚಿತ್ರದಲ್ಲಿ ನಂಬರ್ ಕೊಡಲಿಲ್ಲ ಇದಕ್ಕೆ ಎಷ್ಟು ಕೊಡಬೇಕು ಈಗ ಇಲ್ಲಿ 13 ಇದೆ ಮುಂದೆ ಹಾಗಾದ್ರೆ ಇಲ್ಲಿ ಎಷ್ಟು ವೆರಿ ಗುಡ್ ಎಷ್ಟು 12 ಬರೀರಿ ಬಾಯಲ್ಲಿ ಹೇಳಿ 12 ಆ ಇಲ್ಲಿ ಸ್ಟಿಕ್ಕರ್ ಇದಕ್ಕೆ ಅಂಟಿಸಿ ಆಗಿದೆ ಮೂರನೇ ಇಲಿಗೆ ಸ್ಟಿಕ್ಕರ್ ಅಂಟಿಸಿ ಆಗಿದೆ ಹೌದಲ್ವಾ 13 ನಾಲ್ಕನೇ ಇಲಿಗೆ ಎಷ್ಟು ಬರಿಬೇಕು ಈಗ ಸಂಖ್ಯೆ ಐದನೇ ಇಲಿಯಲ್ಲಿ 15 ಕೊಟ್ಟಿದ್ದಾರೆ ನೋಡಿ 11 12 13 ಎಷ್ಟು ವೆರಿ ಗುಡ್ 14 15 ಇಲ್ಲಿ ಎಷ್ಟು ಬರಿಬೇಕು ಈಗ 16 17 ಇಲ್ಲಿ ಎಷ್ಟು 18 ಇಲ್ಲಿ 19 20 ವೆರಿ ಗುಡ್ ನೀವು ಕೂಡ ನನ್ನ ಜೊತೆ ಸೇರಿಕೊಂಡು ಬರ್ದ್ರಲ್ವಾ ಸರಿ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಈಗ 11 ರಿಂದ 20 ರವರೆಗಿನ ಸಂಖ್ಯೆಗಳಲ್ಲಿ ಇದು ಮಧ್ಯದ ಸಂಖ್ಯೆಯನ್ನು ನಾವು ತಿಳ್ಕೊಂಡಿದ್ದೇವೆ ಹೌದಲ್ವಾ ಇನ್ನು ಮುಂದೆ ನಾವು ಮುಂದಿನ ಹಿಂದಿನ ಮತ್ತು ಮಧ್ಯದ ಸಂಖ್ಯೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲಿಕ್ಕಿದೆ ಮಕ್ಕಳೇ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು